ನಮಸ್ಕಾರ, ತುಂಬಾ ಸಂತೋಷ. ನೀವೆಲ್ಲ ವಾಟ್ಸಪ್ ಗ್ರೂಪ್ ಗಳು ಮಾಡಿಕೊಂಡು ಎಲ್ಲರೂ ನೀವು ನಮ್ಮ ಜೊತೆ ಟಚ್ ಅಲ್ಲಿ ಇದ್ದೀರಾ. ನಿಮ್ಮೆಲ್ಲ ಮೆಸೇಜ್ ಗಳು ನಾನು ನೋಡ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಕೆಲವರು ಕ್ವಶನ್ಸ್ ಕೇಳ್ತಿದ್ದಾರೆ, ಏನಂದ್ರೆ ಯಾವ ರೀತಿ ನಾವು ಇನ್ವಾಲ್ವ್ ಆಗ್ಬೋದು, ಯಾವ ರೀತಿ ನಾವು ಪಾರ್ಟಿಸಿಪೇಟ್ ಡೈರೆಕ್ಟ್ ಆಗಿ ಮಾಡ್ಬೋದು, ಯಾವ ರೀತಿ ಇದನ್ನ ಸ್ಪ್ರೆಡ್ ಮಾಡ್ಬೋದು ಅಂತ ನಾ ತುಂಬಾ ಸತಿ ಹೇಳು ಇದ್ದೀನಿ. ತುಂಬಾ ಸಿಂಪಲ್ ಅಂದ್ರೆ, ಕೆಲವರು ಏನ್ ಹೇಳ್ತಿದಾರೆ, ಸರ್ ಎಲ್ಲಾ ಕಡೆ ಒಂದೇ ಅಲ್ವಾ ಸರ್ ಪ್ರಾಬ್ಲಮ್ ಇರೋದು, ಯಾವುದೇ ಹಳ್ಳಿ ತೋಳಿ ನೀರಿನ ಪ್ರಾಬ್ಲಮ್ ಇರುತ್ತೆ, ರೋಡ್ ಸರಿ ಇರಲ್ಲ, ಶಿಕ್ಷಣ ವ್ಯವಸ್ಥೆ ಸ್ಕೂಲ್ಗಳು ಸರಿ ಇರಲ್ಲ, ಹಾಸ್ಪಿಟಲ್ ಸರಿ ಇರಲ್ಲ, ಹಾಸ್ಪಿಟಲ್ ಡಾಕ್ಟರ್ ಇಲ್ಲ, ಈ ತರದ್ ಹೇಳ್ತಾ ಇದಾರೆ. ಮತ್ತೋಗ್ ನಾವೇನ್ ರೆಕಾರ್ಡ್ ಮಾಡೋದು, ಅದನ್ನ ಏನ್ ಫೋಟೋ ತೆಗಿಯೋದು ಅಂತಿದ್ದೀರಾ? ಏನಿಲ್ಲ, ಮೊದಲನೇದು ಏನಕ್ಕೋಸ್ಕರ ಇದು ಅಂದ್ರೆ, ಒಂದು ನಿಮ್ ಇನ್ವಾಲ್ವ್ಮೆಂಟ್, ಯಾಕಂದ್ರೆ ನಿಮ್ ಇನ್ವಾಲ್ವ್ಮೆಂಟ್ ನಮ್ಗೆ ಗೊತ್ತಾಗ್ಬೇಕು ಅನ್ನೋದು ಒಂದು ರೀಸನ್. ಇನ್ನೊಂದು ಏನಾಗುತ್ತೆ ಅಂದ್ರೆ, ನೀವು ಹೋಗಲ್ಲಿ ಡೈರೆಕ್ಟ್ ಆಗಿ ಜನಗಳ ಹತ್ರ ಮಾತಾಡೋದ್ರೆ, ನಾವು ತಿಳ್ಕೊಂಡಿರ್ತೀವಿ ಇಷ್ಟೇ ಸಮಸ್ಯೆ ಅಂತ, ಬಟ್ ಸಮಸ್ಯೆಯ ಮೂಲ ಹುಡ್ಕೊಂಡೋದಾಗ ತುಂಬಾ ವಿಷಯಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಅದ್ರಲ್ಲಿ ಪರಿಹಾರನೂ ನೀವು ಹುಡುಕ್ಬೋದು. ಈ ತರ ನಾನೇ ಒಂದು ಇಡೀ ಒಂದು ಟೂರ್ ಹೋದಾಗ ನಾನೇ ಅಲ್ಲಿ ಜನಗಳ ಹತ್ರ ಮಾತಾಡಿದ್ರೆ ಎಷ್ಟೋ ವಿಚಾರ ನಮ್ಗೆ ಇದೆಲ್ಲ ಗೊತ್ತೇ ಇರಲ್ಲ, ಅಂತ ವಿಚಾರಗಳೆಲ್ಲ ಗೊತ್ತಾಗುತ್ತೆ. ಅಲ್ಲಿ ಈ ಸ್ಮಾಲ್ ಸ್ಮಾಲ್ ಹೇಳಬೇಕಂದ್ರೆ, ಒಂದು ನಾವು ಕೋಆಪರೇಟಿವ್ ಸ್ಟ್ರಕ್ಚರ್ ನೋಡಿದ್ವಿ, ಏನೋ ಸಿರ್ಸಿ ಹತ್ರ, ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ, ಅಲ್ಲಿ ಹೆಂಗಸರುಗಳಿಗೆಲ್ಲ ಅಲ್ಲಿ ಉದ್ಯೋಗ ಸಿಗೋ ತರ, ಹುಡುಗರಿಗೆಲ್ಲ ಉದ್ಯೋಗ ಸಿಗೋ ತರ ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರೇ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಬ್ಯಾಂಕಿಂಗ್ ಮಾಡ್ಕೊಂಡಿದ್ದಾರೆ. ಈ ತರ ಏನು ನೀವು ಬೇರೆಯವ್ರ ಹತ್ರ ಇಂಟ್ರಾಕ್ಟ್ ಮಾಡಿದಾಗ ಈ ವಿಷಯಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ಇಂಟ್ರಾಕ್ಟ್ ಮಾಡಿ ಆ ಫೋಟೋಸ್ ವಿಡಿಯೋಸ್ ಕಳಿಸಿ ಅಂತ ಹೇಳ್ತಾ ಇದೀವಿ. ಇನ್ ಎರಡನೇದಾಗಿ ಇದನ್ನ ಪ್ರಮೋಷನ್ ಮಾಡೋದು ಹೇಗೆ ಅಂದ್ರೆ, ಅಲ್ಲೂ ಕೂಡ ನಿಮ್ ಟ್ಯಾಲೆಂಟೇ ಇಲ್ಲಿ. ಏನಂದ್ರೆ ಟ್ಯಾಲೆಂಟ್ ನ ಹೆಂಗೆ ಅಂತ ಹೇಳಕ್ಕಾಗಲ್ಲ, ಅದು ಎಲ್ಲೋ ಇರುತ್ತೆ, ಸ್ಪಾರ್ಕ್ ಇರುತ್ತೆ, ಅದು ಒಬ್ಬೊಬ್ಬರಿಂದ ಹೊರಗೆ ಬರುತ್ತೆ, ನೀವೇ ಡಿಸ್ಕಸ್ ಮಾಡ್ತಿರ್ಬೇಕಾದ ಐಡಿಯಾಸ್ ಬರುತ್ತೆ. ಇವಾಗ ಏನೋ ಈ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರೆ, ಒಂದೊಂದು ಗ್ರೂಪ್ ಅಲ್ಲಿ 80-70 ಜನ ಇದಾರೆ, 120-200-300 ಜನ ಎಲ್ಲ ಇದಾರೆ. ಅದರಲ್ಲಿ ಒಂದು 10-20 ಜನ ಸಪರೇಟ್ ಸಪರೇಟ್ ಅವರೇ ಅಡ್ಮಿನ್ ಆಗಿ, ಮತ್ತೆ ಅವ್ರದೇ ಒಂದು ಫ್ಯಾಮಿಲಿ ಒಂದು ಗ್ರೂಪ್ ಮಾಡ್ಕೊಬಹುದು, ಫ್ರೆಂಡ್ಸ್ ಅಲ್ಲಿ ಒಂದು ಗ್ರೂಪ್ ಮಾಡ್ಕೊಬಹುದು, ಇದನ್ನು ಸ್ಪ್ರೆಡ್ ಮಾಡ್ಬೋದು ಈ ವಿಷಯನ. ಸೊ ಈ ತರ ಇದನ್ನ ಪ್ರಮೋಷನ್ ಮಾಡ್ಬೋದು. ಇನ್ನೊಂದೇನಂದ್ರೆ, ಏನು ತುಂಬಾ ವಿಷಯಗಳು ನಮ್ಮ ಹತ್ರ ಕೇಳ್ತಿದಾರೆ, ಏನೋ ನೀವು ಉದ್ಯೋಗಕ್ಕೇನು ಏನು ಪರಿಹಾರ ಹುಡುಕ್ತಿದ್ದೀರಾ, ಎಜುಕೇಶನ್ ಏನ್ ಪರಿಹಾರ, ಈ ತರದೆಲ್ಲ ಇದೆ. ನಾವು ತುಂಬಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಖಂಡಿತ ನಮ್ಗೆ ಉದ್ಯೋಗ ಸಮಸ್ಯೆ ತುಂಬಾ ಇದೆ, ಎಲ್ರಿಗೂ ಉದ್ಯೋಗ ಸಿಗಬೇಕು ಅಂದ್ರೆ ಅದಕ್ಕೆ ಏನೋ ಬಹಳಷ್ಟು ಪ್ಲಾನ್ ಮಾಡ್ತೀವಿ, ಅದು ಒನ್ ಬೈ ಒನ್ ನಿಮಗೆ ಕೊಡ್ತಾ ಹೋಗ್ತೀವಿ. ನೀವು ನಮ್ಗೆ ಅದ್ರ ಬಗ್ಗೆ ಹಲವಾರು ಐಡಿಯಾಸ್ ನ ಕೊಡಬಹುದು ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ನಾನು ಮತ್ತೆ ನಿಮ್ಮ ಹತ್ರ ಒಂದು ಇದೇ ತರ ಮಾತಾಡ್ತೀನಿ. ಆಮೇಲೆ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಟ್ರಾಫಿಕ್ ತುಂಬಾ ಪ್ರಾಬ್ಲಮ್ ಆಗಿದೆ, ಏನ್ ಮಾಡೋದು, ಟೈಮಿಂಗ್ ಹೆಂಗ್ ಚೇಂಜ್ ಮಾಡೋದು, ವರ್ಕ್ ಫ್ರಮ್ ಹೋಮ್ ಮಾಡಬಹುದಾ, ಈ ಸಬರ್ಬನ್ ರೈಲ್ ನ ಲಿಂಕ್ ಮಾಡೋ ಒಂದು ಇದಿದೆ, ಅದನ್ನ ನಾನು ಫೇಸ್ಬುಕ್ ಅಲ್ಲಿ ಒಂದು ಲೈವ್ ಬರಬೇಕು ಅಂತ ಇದ್ದೀನಿ. ಆತರ ಈ ತರದ ಹಲವಾರು ಒಂದು ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಖಂಡಿತ ಸೊಲ್ಯೂಷನ್ ಇದ್ದೇ ಇರುತ್ತೆ. ಇದನ್ನೇ ನಾವು ಡಿಸ್ಕಸ್ ಮಾಡಬೇಕು, ಯಾಕಂದ್ರೆ ನಿಮ್ಮಿಂದ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಯಾಕಂದ್ರೆ ನೀವೆಲ್ಲ ಡಿಸ್ಕಸ್ ಮಾಡಿದಾಗ ನೀವೆಲ್ಲ ಏನು ಜನಗಳ ಜೊತೆ ಓಡಾಡ್ತೀರಾ, ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಅಲ್ಲಿ ಹಲವಾರು ವಿಚಾರಗಳು ಬರುತ್ತೆ. ನೀವು ಕ್ವಶನ್ಸ್ ಕೇಳೋದಕ್ಕೆ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು, ನೀವು ಒಂದು ಐಡಿಯಾಸ್ಗಳು ಕೊಡ್ತಾ ಹೋಗಿ, ಏನು ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಏನಾರ ಇದ್ರೆ ನೀವು ಮತ್ತೆ ನನ್ನ ಕ್ವಶನ್ ಕೇಳಿ, ಇದೇ ತರ ನಾನು ವಿಡಿಯೋ ಮೂಲಕ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ. ಎಲ್ಲ ವಾಟ್ಸ್ಆಪ್ ಗ್ರೂಪ್ ಜೊತೆ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿರೋಣ. ಒಂದೊಂದೇ ಮ್ಯಾನಿಫೆಸ್ಟೋ ಕೂಡ ನಾವು ಇವಾಗ ಏನು ರೆಡಿ ಮಾಡ್ತಾ ಇದೀವೋ ಅದನ್ನ ನಿಮ್ ಮುಂದೆ ಇಡ್ತೀವಿ, ಅದರಲ್ಲೂ ನಿಮ್ ಫೀಡ್ಬ್ಯಾಕ್ ಬೇಕು, ಅದರಲ್ಲೂ ನಿಮ್ ಸಜೆಷನ್ ಬೇಕು. ಇದನ್ನ ಜನಗಳ ಹತ್ರನು ಮುಂದೆ ಇಡೋಣ, ನಮ್ಗೆ ಒಂದಷ್ಟು ಸಜೆಷನ್ ಸಿಗುತ್ತೆ. ಹೀಗೆ ಇದನ್ನ ಕಂಟಿನ್ಯೂ ಮಾಡೋಣ. ಎಲ್ಲ ವರ್ಕ್ ಆಗ್ತಾ ಇದೆ, ನಾವೆಲ್ಲ ರೀತಿಲೂ ಕೂಡ ನಿರಾಸೆ ಬೇಡ, ಎಲ್ಲ ಕೆಲಸ ಆಗ್ತಾ ಇದೆ. ಫಸ್ಟ್ ಕೆಲಸ ಮಾಡ, ಯಾಕಂದ್ರೆ ಬರೀ ಪಬ್ಲಿಸಿಟಿ ಮಾಡೋದೇ ರಾಜಕಾರಣ ಅಲ್ಲ, ಮತ್ತು ರಾಜಕಾರಣ ಪ್ರಜಾಕಾರಣದಲ್ಲಿ ಕೆಲಸ ಮಾಡಬೇಕು, ಕೆಲಸ ತೊಗೊಳಕ್ಕೆ ಜನಗಳ ಮುಂದಿರೋಣ. ಅದು ಚೆನ್ನಾಗಿದ್ರೆ ಖಂಡಿತ ಜನ ನಮಗೆ ಒಂದು ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಟಚ್ ಅಲ್ಲಿರೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ.